ಸೊ ಓಕೆ, ವೀಕ್ಷಕರೇ, ಬ್ರೇಕ್ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಾವು ಅಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಜಯಶ್ರೀ ಶರಣಗೌಡ ಅವರಿಗೆ ಕರೆ ಮಾಡೋಣ. ಸೊ ಕೇಳೋಣ, ಜಿಲ್ಲಾ ಪಂಚಾಯತ್ ಸದಸ್ಯರು ಏನ್ ಮಾಡಿದ್ರು ಇಲ್ಲಿವರೆಗೂ, ಈ ಬಗ್ಗೆ ಗಮನ ಹರಿಸಿದ್ರ, ಈ ಬಗ್ಗೆ ಅವರ ಜಿಲ್ಲಾ ಪಂಚಾಯತ್ ವತಿಯಿಂದ ಯಾವ್ದಾದ್ರು ಕೆಲಸಗಳನ್ನ ಮಾಡಿದ್ರ ಅವ್ರ ಗಮನಕ್ಕಾದ್ರೂ ಇದೇನಾ ಇದು ನಿತಿನ್ ಅವರೇ? ಇಷ್ಟು ವರ್ಷದಿಂದ ಕಟ್ಟಡಕ್ಕೆ ನಿರ್ಮಾಣ ಆಗಿ ಇನ್ನು ಉದ್ಘಾಟನೆ ಆಗಿಲ್ಲ, ಇನ್ನು ಪ್ರಯಾಣಿಕರಿಗೆ ಇಷ್ಟೆಲ್ಲ ಕಷ್ಟ ಆದ್ರು ಅವ್ರ ಗಮನಕ್ಕಿದೇನಾ? ಯಾವ್ದಾದ್ರು ಕ್ರಮ ಕೈಗೊಂಡಿದ್ದಾರ? ಇದೆ ಅಂತ ಅನ್ಕೋತೀನಿ, ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆ ಪ್ರತಿಯೊಬ್ಬರ ಗಮನಕ್ಕೂ ಇವಾಗ ಇರುತ್ತೆ. ಇಲ್ಲ, ಯಾಕಂದ್ರೆ ಪ್ರಕಾರ ಜನರು ಏನ್ ಮಾಡ್ತಾರೆ, ಪ್ರತಿಯೊಂದು ಸಮಸ್ಯೆನು ಪ್ರತಿಯೊಬ್ಬರಿಗೂ ಮುಟ್ಟಿಸೋ ಒಂದು ಕೆಲಸ ಮಾಡ್ತಿದ್ದಾರೆ. ಬಟ್ ಜನರು ಆ ಸಮಸ್ಯೆ ಅದಕ್ಕೆ ಸಂಬಂಧಪಟ್ಟವರಿಗೆ ಮುಟ್ಟಿಸಿದ ಮೇಲೆ ಆ ಸಮಸ್ಯೆನ ಬಗೆಹರಿಸೋ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರು ಮುಂದಾಗ್ತಿಲ್ಲ. ನಾವು ಅಷ್ಟೋ ಸರ್ತಿ ಕರೆ ಮಾಡ್ಬಿಟ್ಟು ಕೇಳಿದ್ರೆ ಸರ್ ನಮ್ ಗಮನಕ್ಕಿಲ್ಲ ಅಂದ್ರು, ಇವರಿಂದ ಏನ್ ಉತ್ತರ ಬರುತ್ತೆ? ಅವ್ರ ಗಮನಕ್ಕಿದೇನಾ? ಯಾವ್ದಾದ್ರು ಕ್ರಮ ಕೈಗೊಂಡ್ರ? ಇಷ್ಟು ವರ್ಷದಿಂದ ಗಮನಕ್ಕಿದ್ರೆ ಅವ್ರಿಗೆ ಹೇಳೋಣ, ಗಮನಕ್ಕೆ ಇಲ್ಲದೆ ಇದ್ರು ಕೂಡ ಅವ್ರ ಗಮನಕ್ಕೆ ತಗೊಂಡ್ ಬರೋಣ. ಗಮನಕ್ಕೆ ತಗೊಂಡು ಬಂದ ಮೇಲೆ ಆದ್ರೂ ಸಮಸ್ಯೆ ಬಗ್ಗೆ ಹೇಳುತ್ತಾ ಕೇಳೋಣ. ಎಷ್ಟು ದಿನದಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ? ಪ್ರಯಾಣಿಕರಿಗೆ ಯಾವಾಗ ಒಂದು ಸರಿಯಾದ ಬಸ್ ಸೌಕರ್ಯ ಸಿಗುತ್ತೆ? ವೀಕ್ಷಕರೇ, ನೀವು ಕೂಡ ಅಬ್ಸರ್ವ್ ಮಾಡ್ತಿದ್ರೆ ಅನ್ಕೋತೀನಿ, ನಾವು ಎಷ್ಟೋ ಸಮಸ್ಯೆಗಳನ್ನ ಮಾತಾಡ್ತೀವಿ. ನಾವು ಮಾತಾಡೋ ಎಲ್ಲ ಸಮಸ್ಯೆಗಳು ಒಂದು ಶಾಲೆ ಕಟ್ಟಡದಾಗಿರುತ್ತೆ ಬಿಟ್ರೆ ಮೂಲಭೂತ ಸೌಕರ್ಯಗಳಾಗಿರುತ್ತೆ. ಯಾಕೆ ಈ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಜನರಿಗೆ ಪ್ರಾಬ್ಲಮ್ ಇರೋದೇ ಇಲ್ಲಿ ಸರ್. ಸಣ್ಣ ಸಣ್ಣ ಸಮಸ್ಯೆ, ದೊಡ್ಡ ಬಿಲ್ಡಿಂಗ್ ಬೇಡಲ್ಲ, ನಿಮ್ಮ ಹತ್ರ ತುಂಬಾ ದುಡ್ಡು ಕೊಡಿ ಅಂತ ಕೇಳಲ್ಲ. ಅವ್ರು ಕೇಳೋದೇ ಇದೆ, ಒಂದು ರಸ್ತೆ ವ್ಯವಸ್ಥೆ ಕೊಡಿ, ಕುಡಿಯುವ ನೀರಿನ ವ್ಯವಸ್ಥೆ ಕೊಡಿ, ಒಂದು ಸ್ವಚ್ಛತೆಯಾಗಿಡಿ, ಗ್ರಾಮನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಈ ಒಂದು ಸಣ್ಣ ಸಣ್ಣ ಸಮಸ್ಯೆಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಆಗ್ತಿರೋದು ನಿತಿನ್ ಅವರು. ಇವಾಗ ನೋಡಿ, ಏನು ಒಂದು ದೊಡ್ಡ ಸಮಸ್ಯೆಗಳಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡ್ಬೇಕಂದ್ರೆ ತುಂಬಾ ಬಜೆಟ್ ಬೇಕು. ಅದು ಬಿಟ್ಟು ರಸ್ತೆ ನಿರ್ಮಾಣ ಒಂದು ತುಂಬಾ ಬಜೆಟ್ ಬೇಕಾಗುತ್ತೆ. ಸ್ವಲ್ಪ ಲೇಟ್ ಆಗಿ ಮಾಡಿ ಓಕೆ ಒಪ್ಕೋತೀನಿ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡಿ, ಅದಕ್ಕೂ ಬಜೆಟ್ ಬೇಕಾಗುತ್ತೆ. ಬಟ್ ಏನು ಮಾಡೋ ಹಾಗಿಲ್ಲ, ಸರ್ಕಾರ ಅದು ಬೇಕೇ, ಸರ್ಕಾರ ಅದು ಬೇಕೇ, ಗಮನ ಕೊಡ್ಬೇಕು. ಒಂದು ಬಜೆಟ್ ಕೂಡ ಸರ್ಕಾರದಿಂದನೇ ಬರುತ್ತೆ. ಸೊ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ನೀವು ರಸ್ತೆ ವ್ಯವಸ್ಥೆ ಓಕೆ, ಸ್ವಲ್ಪ ಲೇಟ್ ಆದ್ರೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಆಗ್ತಾರೆ ಜನ. ಕುಡಿಯೋಕೆ ನೀರಿನ ವ್ಯವಸ್ಥೆನೇ ಇಲ್ಲ ಅಂದ್ರೆ ಏನ್ ಅಡ್ಜಸ್ಟ್ ಆಗೋದು ಸರ್? ಅಲ್ಲಿ ಮನ್ನೊಂದು ಶಾಲೆ ಬಗ್ಗೆ ಮಾತಾಡ್ತಿದ್ವಿ, ಆ ಮಕ್ಕಳಿಗೆ ಕುಡಿಯೋಕ್ ನೀರಿಲ್ಲ, ಊರ್ ಹೊರಗಡೆ ಇದೆ ಶಾಲೆ. ನೀರ್ ಕುಡಿಬೇಕು ಅಂದ್ರೆ ಮನೆ ಹೋಗ್ಬೇಕು, ಏನಾದ್ರೂ ಬಿಟ್ರೆ ಸುತ್ತಮುತ್ತ ಇರೋ ಹೋಟೆಲ್ಗಳಿಗೆ ಹೋಗ್ಬೇಕು. ಏನ್ ಅಲ್ಲಿ ಶೌಚಾಲಯ ಇದೆ, 1.5 ಲಕ್ಷ ಕೊಟ್ಬಿಟ್ಟು ಒಂದು ಶೌಚಾಲಯ ಮೊನ್ನೆ ತರ ನಿರ್ಮಾಣ ಮಾಡಿದ್ದಾರೆ, ಬೀಗ ಹಾಕಿಟ್ಟಿದ್ದಾರೆ ಶಾಲೆಯಲ್ಲಿ. ಯಾಕೆ ಬೀಗ ಹಾಕಿದಿರ ಅಂತ ಪ್ರಿನ್ಸಿಪಾಲ್ ಕೇಳಿದ್ರೆ, ಸರ್ ಕುಡಿಯೋಕೆ ನೀರಿಲ್ಲ ಸರ್, ಶೌಚಾಲಯಕ್ಕೆ ಬಳಸೋಕೆ ಎಲ್ಲಿಂದ ನೀರ್ ಬರುತ್ತೆ ಅಂತ ಕೇಳಿದ್ರು. ನಾನು ಕೂಡ ಸುಮ್ಮನಾದೆ, ಏನು ಮಾಡೋ ಹೋಗಿಲ್ಲ. ನೀರೇ ಇಲ್ಲದ ಮೇಲೆ ಶೌಚಾಲಯ ಬಳಕೆ ಹೇಗೆ ಕೊಡ್ತಾರೆ? ಅದು ಕೂಡ ಇಲ್ಲ. ಒಂದು ಶೌಚಾಲಯ ನಿರ್ಮಾಣ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ನೀರಿನ ವ್ಯವಸ್ಥೆ ಇದ್ರೇನೆ ಆ ಜಾಗದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡ್ಬೇಕಂತ ರೂಲ್ಸ್ ಇದೆ ನಿತಿನ್ ಅವರೇ. ಸರ್ ರೂಲ್ಸ್ ಪ್ರಕಾರ ಅದು ಏನೇ ಇದ್ರು ಕೂಡ ಶೌಚಾಲಯ ನಿರ್ಮಾಣ ಮಾಡಿದ್ರು ಕೂಡ ಅಲ್ಲಿ ಸುತ್ತಮುತ್ತ ಎಲ್ಲಿನಾದ್ರೂ ನೀರಿನ ಮೂಲಗಳಿದ್ರೆ ಪೈಪ್ ಲೈನ್ ಮುಖಾಂತರ ತಗೋಬಹುದಲ್ಲ. ತಗೋಬಹುದು, ಒಂದು ನೀರಿನ ಮೂಲಗಳಿದ್ರೆ ತಗೋಬಹುದು, ಅಥವಾ ಸುತ್ತಮುತ್ತ ಯಾವುದೋ ಒಂದು ಬಾವಿಯಿಂದ ಬೋರ್ವೆಲ್ ಇಂದ ಅವರಿಂದ ನೀರು ತಗೊಂಡ್ಬಿಟ್ಟು ಅವ್ರಿಗೆ ಎಷ್ಟೋ ಒಂದು ಸ್ವಲ್ಪ ದುಡ್ಡು ಕೊಟ್ರೆ ಅವ್ರೇನ್ ಬೇಡ ಅಂತಾರ? ಮಕ್ಕಳಿಗಾಗಿ ಕುಡಿಯೋಕೆ ನೀರ್ ಕೊಡೋಕೆ ಯಾರಾದ್ರೂ ಬೇಡ ಅಂತಾರ? ನನ್ನ ಪ್ರಕಾರ ಯಾರು ಕೂಡ ಇಲ್ಲ ಅನ್ನಲ್ಲ. ಇಷ್ಟು ಕೆಲಸ ಮಾಡಕ್ಕೂ ಮುಂದಾಗಲ್ಲ ಇವರು, ನಮ್ಮ ಅಧಿಕಾರಿಗಳು ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು. ಅವ್ರ ಗಮನಕ್ಕೆ ಇಲ್ಲ ಆಕಾಶ್. ನಾವು ಕರೆ ಮಾಡಿದಾಗ ಅವ್ರು ನಮ್ಗೆ ಏನ್ ಹೇಳಿದ್ರು ಗೊತ್ತಾ, ಸರ್ ಕುಡಿಯೋಕ್ ನೀರ್ ಇದೆ ಇಲ್ಲ ಸರ್ ಅಂತ ಹೇಳಿದ್ರು. ವ್ಯವಸ್ಥೆ ಮಾಡ್ಕೊಟ್ಟಿದ್ನಲ್ಲ ಸರ್, ನೀವು ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು 6 ತಿಂಗಳಾಗಿತ್ತು, 6 ತಿಂಗಳ ಹಿಂದ್ಗಡೆ ಕೆಟ್ಟೋಗಿದೆ ಆ ಬೋರ್ವೆಲ್. 6 ತಿಂಗಳು ಆದ್ಮೇಲೆ ಹೇಳ್ತಿದ್ದಾರೆ ಸರ್ ಇದೇ ಸರ್ ನನ್ ಮೊನ್ನೆ ತಾನೇ ಹಾಕಿಸ್ಕೊಟ್ಟೆ. ಮೊನ್ನೆ ಅಲ್ಲ ಸರ್, 1 ವರ್ಷ ಆಗಿತ್ತು ನೀವು ಹಾಕಿಸ್ಕೊಟ್ಬಿಟ್ಟು. ಶಾಲೆ ಶಿಕ್ಷಕರು ಅವ್ರ ಗಮನಕ್ಕೆ ತಂದಿರಬಹುದು. ಶಾಲೆ ಶಿಕ್ಷಕರು ಕೇಳಿದ್ರೆ ಸರ್ ಪ್ರತಿಯೊಬ್ಬರು ಗಮನಕ್ಕಿದೆ ಸರ್, ಕಟ್ಟಡ ಬಿದ್ದೋಗಿದೆ, ಅದನ್ನ ಕೂಡ ನಾವು ಬಿಇ ಅವ್ರ ಗಮನಕ್ಕೆ ತಗೊಂಡ್ ಬಂದ್ವಿ. ಬಿಇ ಅವ್ರ ಕೇಳಿದ್ರೆ ನನ್ನ ಗಮನಕ್ಕಿದೆ, ನಾನು ಪ್ರೊಸೆಸಿಂಗ್ ಅಲ್ಲಿ ಇದ್ದೀನಿ. ಸೊ 10 ವರ್ಷಗಳಿಂದ ಹಾಳಾಗಿರೋ ಕಟ್ಟಡನ ಇನ್ನೂ ಏನ್ ಪ್ರೊಸೆಸಿಂಗ್ ಅಲ್ಲಿ ಇರ್ತೀರಾ ಸರ್? ಇಲ್ಲಿ ಏನಾದ್ರೂ ಅನಾಹುತ ಇಲ್ಲ, ಇವತ್ತಿಂದ ನಾಳಿಂದ ಒಂದು ಪ್ರೊಸೆಸ್ ಅಲ್ಲಿ ಇದೆ, ನಾನು ಗವರ್ಮೆಂಟ್ಗೆ ಹಾಕಿದೀನಿ, ಅವ್ರಿಗೆ ಹೇಳಿದೀನಿ ಅಂದ್ರೆ ಒಂದ್ ಮಾತು. ಓಕೆ, ಓಕೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಾವು ಮಾತಾಡೋಣ, ಅವರು ಕೂಡ ಕರೆಯಲ್ಲಿದ್ದಾರೆ. ಹಲೋ, ಕರೆ ಕಟ್ಟ ಹೋಗಿದೆ ಅನ್ಸುತ್ತೆ. ಸೊ ಅವರು ಕೂಡ ಅಗೇನ್ ನಾವು ಕರೆ ಮಾಡ್ಬಿಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮಾತಾಡೋಣ. ಅದೇ ರೀತಿ ಅಲ್ಲಿನ ದೇವದುರ್ಗ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವನ್ಗೌಡ ನಾಯಕ್ ಅವ್ರಿಗೂ ಕೂಡ ಕರೆ ಮಾಡೋಣ. ಯಾಕಪ್ಪ ಅಂದ್ರೆ ಸುಮ್ನೆ ಸ್ಥಳೀಯರಿಗೆ ಕರೆ ಮಾಡೋದು ಮತ್ತೆ ಇನ್ನೊಬ್ಬರು ಕೇಳೋದು ಮತ್ತೊಬ್ಬರಿಗೆ ಕೇಳೋದು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಡೈರೆಕ್ಟ್ ಆಗಿ ಅಲ್ಲಿನ ಶಾಸಕರಿಗೆ ಮಾತಾಡಿದ್ರೆ ಏನ್ ಪರಿಹಾರ ಕೊಡ್ತಾರೆ, ಏನ್ ಪರಿಹಾರ ಮಾಡ್ಕೊಡ್ತಾರೆ ಅನ್ನೋದನ್ನ ಶಾಸಕರಿಂದಾನೆ ಕೇಳೋಣ. ಉತ್ತರ ಕೇಳೋಣ, ಯಾವಾಗ ಮಾಡ್ಕೊಡ್ತಾರೆ ಸರ್ ಅಂತ ಅವ್ರ ಗಮನಕ್ಕೆ. ಆಲ್ರೆಡಿ ಶಿವನ್ಗೌಡ ನಾಯಕ್ ಅಲ್ಲಿನ ಶಾಸಕರು ದೇವದುರ್ಗ ಕ್ಷೇತ್ರದ್ದು. ಪ್ರತಿನಿಧಿ ಹೇಳೋ ಪ್ರಕಾರ ರಾಜಕೀಯ ಶಕ್ತಿಯ ಕೇಂದ್ರವಾಗಿರುವಂತ ಈ ಒಂದು ಗ್ರಾಮ, ಅನೇಕ ರಾಜಕೀಯ ಶಕ್ತಿಗಳು ರಾಜಕೀಯ ನಾಯಕರು ಈ ಗ್ರಾಮದಿಂದ ಹೊರಗೆ ಅಲ್ಲೇ ಶಕ್ತಿ ಕುಂದುತ್ತಾ ಹೋಗ್ತಿದೆ. ಶಕ್ತಿ ಕೇಂದ್ರದಲ್ಲಿ ಶಕ್ತಿ ಇಲ್ಲ ಸಿಗ್ತಾ ಇಲ್ಲ. ಎಲ್ಲಾ ಶಕ್ತಿ ಕೇಂದ್ರದ ಎಲ್ಲಾ ನಾಯಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಶಕ್ತಿನ ನೀವೇ ಕಳ್ಕೊಂಡ್ಬಿಡ್ತೀರಾ ಸರ್. ಸೊ ಓಕೆ, ಶಾಸಕರು ನಮ್ಮ ಜೊತೆಗಿದ್ದಾರೆ,
ಸೊ ಮತ್ತೊಬ್ಬ ಸ್ಥಳೀಯರ ಜೊತೆ ಮಾತಾಡೋಣ. ಆದ್ಮೇಲೆ ಶಾಸಕರು ಕರೆ ಮಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ರಾ? ಸರ್ ನಾನು ಗುಲ್ಬರ್ಗ ನಗರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಮೇಡಮ್ ನಿಮ್ಮ ಹೆಸರು? ಹಲೋ ನನ್ನ ಹೆಸರು ಶಾಂತಾ ಅಂತ. ಶಾಂತಾ ಮೇಡಮ್ ಹೇಳಿ. ಸರ್ ಇಲ್ಲಿ ಮನೆ ಶೌಚಾಲಯ ಕಟ್ಟಿಕೊಡ್ಸ್ಬೇಕಂತ ಹೇಳಿದ್ರಲ್ಲ ಗವರ್ಮೆಂಟ್ ಕಡೆಯಿಂದ, ಸ್ವಲ್ಪ ದುಡ್ಡು ಕೊಡ್ತೇವೆ ಸ್ವಚ್ಛ ಭಾರತ ಅಂತ ಹೇಳಿದ್ರು. ಹೌದು ಮೇಡಮ್ ಹೇಳಿ. ಆದ್ರೆ ಇಲ್ಲಿ ಫಾರ್ಮೆಟ್ ಅಲ್ಲೇ ಕಾರ್ಪೊರೇಷನ್ ಆಫೀಸ್ ಕೊಟ್ಬಿಟ್ಟಿವಿ, ಕಾರ್ಪೊರೇಟರ್ ಏನಂತಿದ್ದಾರೆ ಬಿಲ್ ಬಂದಿಲ್ಲ ಇನ್ನ ಕಟ್ತಾ ಇಲ್ಲ ಅಂತೇಳಿ, ಸ್ವಲ್ಪ ಜನಕ್ಕೆ ಶೌಚನ ಇಲ್ಲ, ಬೇರೆ ಹೊರ ಕಡೆ ಹೋಗ್ತಿದ್ದಾರೆ. ಸೊ ಏನಂತಾರೆ ಮೇಡಮ್ ಕೇಳಿದ್ರೆ ಏನಂದ್ರು? ಸರ್ ಅವ್ರ ಏನಂತಾರೆ, ಇನ್ನ ಇಲ್ಲಿ ಬಂದಿಲ್ಲ, ಬರ್ತಿದೆ, ಬಂದ ಕಟ್ಟಿಸ್ಕೊಡ್ತೀವಿ ಅಲ್ತಾನ ಈ ಸದ್ಯ ಇಲ್ಲ ಅಂತಾರ. ಈ ಬಗ್ಗೆ ಮೇಡಮ್ ಅಪ್ಲಿಕೇಶನ್ ಕೊಟ್ಬಿಟ್ಟು ಮಹಿಳೆಯರಿ ಕೂಡ ಇಲ್ಲಿ ಮಹಿಳೆಯರಿ ಕೂಡ ಜಾಗ ಇಲ್ಲ ಸರ್, ಇಲ್ಲಿ ಶೌಚಾಲಯ ಹೋಗ್ಲಾಕ ಬೇರೆ ಕಡೆ ಹೊರಗೆ ಪ್ರವೇಶ ಮಾಡ್ತಾರೆ. ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ಇದೇನಾ? ಯಾವ ಬಡಾವಣೆ ಬಗ್ಗೆ ಮಾತಾಡ್ತಿದ್ರ ನೀವು? ಇಲ್ಲ ಇಲ್ಲ ಮೇಡಮ್, ಇದು ಮನೆಯಲ್ಲಿ ಶೌಚಾಲಯ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್ ನಾವು. ಹೌದಾ? ಸೊ ಓಕೆ, ಸೊ ಶೌಚಾಲಯ ನಿರ್ಮಾಣ ಮಾಡ್ಕೋಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಏನ್ ಬರಬೇಕಾಗಿತ್ತು ಆ ದುಡ್ಡು ನಿಮ್ಗೆ ಬರ್ತಾ ಇಲ್ಲ ಸರ್? ಸೊ ಕಾರ್ಪೊರೇಟರ್ ಕೇಳಿದ್ರೆ ಇನ್ನು ಬಜೆಟ್ ಇಲ್ಲ ಅಂತ ಕಾರ್ಪೊರೇಟರ್ ಹೇಳ್ತಾರೆ. ಮೇಡಮ್ ಡೈರೆಕ್ಟ್ ಆಗಿ ನೀವು ಮಹಾನಗರ ಪಾಲಿಕೆ ಒಂದು ಅಧ್ಯಕ್ಷರಿಗೆ ಕೇಳಬೇಕು, ಮಹಾನಗರ ಪಾಲಿಕೆಯ ಮಹಾಪೌರ ಆಗಿರುವಂತಹ ಶರಣು ಮೋದಿ ಅವರಿಗೆ ಏನಾದ್ರು ಕೇಳಿದ್ರ, ಅಥವಾ ಅಲ್ಲಿನ ಕಮಿಷನರ್ ಅವರಿಗೆ ಏನಾದ್ರು ಕೇಳಿದ್ರ ಪಿ ಸುನೀಲ್ ಕುಮಾರ್ ಅವರಿಗೆ? ಬಹಳಷ್ಟು ಜನರ ಮನೆ ಶೌಚಾಲಯ ಇಲ್ಲ ಸರ್. ಮೇಡಮ್ ನೀವು ಯಾವ ಬಡಾವಣೆ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ. ಸೊ ಏನಾದ್ರೂ ಅಲ್ಲಿ ಏನ್ ಲೋಪದೋಷ ಇದೆ, ಬಜೆಟ್ ಇದೇನೋ ಇಲ್ವೋ, ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವರಿಂದ ಮೊದಲು ತಿಳ್ಕೊತೀನಿ. ತಿಳ್ಕೊಂಡ್ಬಿಟ್ಟು ಈ ಒಂದು ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರನ ನಾನು ತಿಳಿಸ್ಕೊಡ್ತೀನಿ. ಯಾವ ಬಡಾವಣೆ ಇದೆ ಮೇಡಮ್ ಸಮಸ್ಯೆ? ಇದು ಇದು ದುಬೈ ಕಾಲೋನಿ ಅಂತ ಬರ್ತದೆ ಸರ್. ದುಬೈ ಕಾಲೋನಿನಾ? ಓಕೆ ಮೇಡಮ್, ನಾನು ಏನಪ್ಪ ಅಂದ್ರೆ ಆದಷ್ಟು ಬೇಗ ಇದ್ರ ಬಗ್ಗೆ ಮಾತಾಡ್ತೀನಿ, ಅವ್ರಿಗೆ ಕೇಳ್ತೀನಿ ಬಜೆಟ್ ಇದೇನೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮ್ ನಂಬರ್ನ ನಾನು ತಗೊಂಡಿರ್ತೀನಿ. ಆ ರೀತಿ ಏನಾದ್ರೂ ನೀವು ಹೇಳಿರೋ ಹಾಗೆ ಪ್ರಾಬ್ಲಮ್ ಇದ್ರೆ ಆ ಯಾವಾಗ ಸಮಸ್ಯೆ ಬಗೆಹರಿಯುತ್ತೆ ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳ್ತೀವಿ. ಅಥವಾ ಏನಾದ್ರೂ ಬಜೆಟ್ ಇದ್ರೆ ನಿಮ್ಮ ಒಂದು ಕಾರ್ಪೊರೇಟರ್ ಇಂದಾನೇ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಸೊ ಆದಷ್ಟು ಬೇಗ ನಾನು ನಿಮ್ ಗಮನಕ್ಕೆ ತಗೊಂಡ್ ಬರ್ತೀನಿ, ಆ ಒಂದು ಸಮಸ್ಯೆನ ಆದಷ್ಟು ಬೇಗ ನೀವು ಬಗೆಹರಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅಂದ್ರೆ ಬಹಳಷ್ಟು ಜನಕ್ಕೆ ಶೌಚಾಲಯ ಸರ್ ಸೇಫ್ಟಿ ಇಲ್ಲ. ಹೌದು, ಸೊ ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳೋದು ತುಂಬಾ ಅಗತ್ಯ. ಸೊ ಅದಕ್ಕೆ ಬಜೆಟ್ ಕೂಡ ಗವರ್ಮೆಂಟ್ ಕಡೆಯಿಂದ ಬರುತ್ತೆ. ನಾ ಇದೇನಪ್ಪ ಅವ್ರು ಬಜೆಟ್ ಇಲ್ಲ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ನಾನು ನನಗೂ ಕೂಡ ಮಾಹಿತಿ ಇಲ್ಲ. ನಾ ಈ ಬಗ್ಗೆ ಮಾತಾಡ್ಬಿಟ್ಟು ಮಾಹಿತಿ ತಗೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಮೇಡಮ್. ಓಕೆ ಮೇಡಮ್, ನಾನು ಇವಾಗ ಕಾರ್ಯಕ್ರಮ ಮುಗಿದ್ಮೇಲೆ ತಕ್ಷಣ ಮಾತಾಡ್ತೀನಿ. ಸೊ ಮಾತಾಡ್ಬಿಟ್ಟು ಅವ್ರು ಏನ್ ಉತ್ತರ ಕೊಡ್ತಾರೆ, ಏನ್ ತೊಂದರೆ ಇದೆ ಅನ್ನೋದನ್ನ ಅವರಿಂದ ಕೇಳ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡ್ತೀನಿ ನಿಮ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಓಕೆ, ಅಲ್ಲಿನ ನಾವು ಅಗೇನ್ ರಾಯಚೂರಿನ ಅರ್ಕೆರೆ ಗ್ರಾಮಕ್ಕೆ ಬರೋದಾದ್ರೆ ದೇವರದುರ್ಗ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವನ್ಗೌಡ ನಾಯಕ್ ಅವರಿಗೆ ಕರೆ ಮಾಡೋಣ. ಕರೆ ಮಾಡ್ಬಿಟ್ಟು ಕೇಳೋಣ ಯಾವಾಗ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಕಟ್ಟಡ ಕಟ್ಬಿಟ್ಟು ಇಷ್ಟು ವರ್ಷ ಆದ್ರೂ ಉದ್ಘಾಟನೆ ಆಗಿಲ್ಲ, ಶೌಚಾಲಯ ನಿರ್ಮಾಣ ಆದ್ರೂ ಇದುವರೆಗೆ ಓಪನಿಂಗ್ ಆಗಿಲ್ಲ, ಜನರಿಗೆ ಕುಡಿಯಕ್ ನೀರು ಸಿಗ್ತಾ ಇಲ್ಲ, ಇಷ್ಟು ಸಮಸ್ಯೆ ಇದ್ರೆ ಯಾವಾಗ ಪರಿಹಾರ ಸಿಗುತ್ತೆ ಅಂತ ಕೇಳೋಣ. ಜನರಿಗೆ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾವ್ದಾದ್ರು ಒಂದು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆನ ಅಲ್ಲಿಗೆ ಬಿಡಕ್ ಹೋಗ್ಬೇಡಿ. ಒಂದು ಸಮಸ್ಯೆ ಇದೆ, ಒಂದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂದ್ರೆ. ಓಕೆ, ಮತ್ತೊಬ್ಬ ಸ್ಥಳೀಯರ ಕರೆ ಇದೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ನಾನು ಶಿವಕುಮಾರ್ ಬೇರಾದ ಅಂತ, ವಾರ್ಡ್ ನಂಬರ್ 19 ಜೆಡಿ ಲೇಔಟ್ ಸರ್. ವಾರ್ಡ್ ನಂಬರ್ 19 ಅಗೇನ್ ಹೇಳಿ ಸರ್, ಏನ್ ಸಮಸ್ಯೆ, ನಿಮ್ ಸಮಸ್ಯೆ ಎಲ್ಲಿಗೆ ಬಂತು? ಇಲ್ಲ ಸರ್, ನನ್ನ ಸಮಸ್ಯೆ ಸುಮಾರು 3 ಇಯರ್ಸ್ ಇಂದ ಫೈಟ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ಯಾರು ಏನು ಎಲ್ಲ ಮಲ್ಕೊಂಡಿದ್ದಾರೆ ಅಷ್ಟು ಮಂದಿ. ಎಲ್ಲರೂ ಎಲ್ಲರೂ ಮಲ್ಕೊಂಡಿದ್ದಾರೆ, ಅವ್ರಿಗೆ ನಾವ್ ವೇಕಪ್ ಮಾಡ್ತೀನಿ, ಅವ್ರು ಅಲ್ಲೇ ಮಲ್ಕೋತಾರೆ. ಈ ಪರಿಸ್ಥಿತಿ ಮಾಡಕ್ ಬರ್ತೀನಿ ನನಗೆ. ವಾರ್ಡ್ ನಂಬರ್ 19 ವೀಕ್ಷಕರು, ಹೇಳೋದು ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತೀನಿ, ಜಿ ಡಿ ಎಲ್ಇ ಒಟ್ಟು ಕಲಬುರಗಿಯ ಮೊಟ್ಟ ಮೊದಲ ಒಂದು ಜಿ ಡಿ ಎಲ್ಇ ಒಟ್ಟು, ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಈ ಬಗ್ಗೆ ಅಲ್ಲಿನ ಜನರು ಹಲವಾರು ಬಾರಿ ಒಂದು ಹೋರಾಟ ಮಾಡಾಯ್ತು, ಹಲವಾರು ಬಾರಿ ಗಮನಕ್ಕೆ ತಗೊಂಡು ಬಂದಾಯ್ತು, ಮಾಧ್ಯಮಗಳು ಇದ್ರ ಬಗ್ಗೆ ಧ್ವನಿ ಎತ್ತಾಯ್ತು, ಪತ್ರಿಕೆಗಳು ಧ್ವನಿ ಎತ್ತಾಯ್ತು, ಇಷ್ಟಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ಈ ಒಂದು ಸಮಸ್ಯೆ ಬಗೆಹರಿಸಕ್ ಮುಂದಾಗಿಲ್ಲ ಅಂದ್ರೆ ಶೇಮ್ ಆಗ್ಬೇಕು. ಹೌದು ಸರ್, ನಾವು ಕೂಡ ಸುಮಾರು 2-3 ಬಾರಿ ಇದ್ರ ಬಗ್ಗೆ ಬರ್ತಾರೆ. ಹಾ, ಸೊ ಎಲೆಕ್ಷನ್ ಬಂತು ಸರ್ ಹತ್ರಕ್ಕೆ, ಮತ್ತೆ ನಿಮ್ ಹತ್ರ ಬರ್ತಾರೆ ಎಲ್ಲರು? ಅದೇ ಹೇಳ್ತೀನಿ ಸರ್, ಇವಾಗ ಎಲೆಕ್ಷನ್ ಹತ್ರ ಬಂತು, ಪ್ರತಿಯೊಬ್ಬರು ಕೂಡ 30 ವರ್ಷ ಹಿಂದಿಂದ ಪೆಂಡಿಂಗ್ ಬಿದ್ದಿತ್ತು. ಹೌದು ಸರ್, ಮೊಟ್ಟ ಮೊದಲ ಜೆಡಿಎಲ್ ನನ್ಗೆ ಗೊತ್ತು, 89 ಅಲಾಟ್ಮೆಂಟ್ ಆಗಿದ್ದು ನನ್ಗೆ ಗೊತ್ತು. ಇದ್ರ ಬಗ್ಗೆ ನಾನು ಮಹಾನಗರ ಪಾಲಿಕೆ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರು ಗಮನಕ್ಕೂ ತಗೊಂಡ್ ಬಂದಾಯ್ತು, ಮತ್ತೆ
ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ಅವ್ರ ಗಮನಕ್ಕೂ ನಾನು ಕೂಡ ತಗೊಂಡ್ ಬಂದಾಯ್ತು, ನಿಮ್ಮ ಬಡಾವಣೆ ಜನರು ಕೂಡ ತಗೊಂಡ್ ಬಂದಿದ್ದಾರೆ ನನ್ಗೆ ಗೊತ್ತು. ಇಷ್ಟಾಗಿಯೂ ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಾಗ್ತಿಲ್ಲ. ನಾನು ಹಲವಾರು ಬಾರಿ ಕೇಳಿದ್ವಿ. ನಾನು ನೇರವಾಗಿ ಹೇಳ್ತೇನೆ ಸರ್, ಇದು ಸೇಡಿನ ರಾಜಕಾರಣಿ ಸರ್. ನೇರವಾಗಿ ಹೇಳಬೇಕಂದ್ರೆ ಸೇಡಿನ ರಾಜಕಾರಣಿ. ಸುತ್ತ ಏರಿಯಾ ಎಲ್ಲ ಡೆವಲಪ್ ಆಗಿದೆ, ನಮ್ ಏರಿಯಾ ಯಾಕೆ ಪರ್ಟಿಕ್ಯುಲರ್ ಆಗ್ತಲ್ಲ. ಹೌದು ಸರ್, ಹೌದು ಸರ್, ಈ ಬಗ್ಗೆ ಇನ್ನೊಂದ್ಸಲ ನಾವು ಮಾತಾಡಬೇಕಾಗುತ್ತೆ. ಹೇಳ್ಬೇಕಂದ್ರೆ ಸೇಡಿನ ರಾಜಕಾರಣಿಗಳು ಸರ್. ಸರ್ ಏನೇ ಮಾಡಿದ್ರು ಕೂಡ ಎಲೆಕ್ಷನ್ ಟೈಮ್ಗೆ ನಿಮ್ಮ ಹತ್ರನೇ ಬರ್ಬೇಕು ಸರ್ ಅವರು. ಸರ್ ಆ ಟೈಮ್ ನಮ್ ಏರಿಯಾ ಬರಂಗಿಲ್ಲ ಸರ್, ನಮ್ ಏರಿಯಾ ಬಂದ್ರೆ ಹೊಡಿತಾರ ಅಷ್ಟೇ. ಅದನ್ನೇ ಹೇಳ್ತಿದ್ದೀನಲ್ಲ, ಎಲೆಕ್ಷನ್ ಟೈಮ್ಗೆ ನಿಮ್ ಬಡಾವಣೆಗೆ ಬರ್ತಾ ತಾನೆ, ಅವಾಗ ಬಂದಾಗ ಅವ್ರಿಗೆ ಪ್ರಶ್ನೆ ಮಾಡಿ ಈ ಸಲ ಎಲೆಕ್ಷನ್ಗೆ. ಯಾಕಂದ್ರೆ 35 ವರ್ಷಗಳಿಂದ ಇರುವಂತಹ ಸಮಸ್ಯೆ ತುಂಬಾ ಚಿಕ್ಕ ಸಮಸ್ಯೆ ಅಲ್ಲ. ಇದ್ರ ಬಗ್ಗೆ ಹಲವಾರು ಬಾರಿ ಧ್ವನಿ ಎತ್ತಿದ್ವಿ. ಪ್ರತಿಯೊಬ್ಬರ ನಿರ್ಲಕ್ಷ್ಯ ಇದೆ ವೀಕ್ಷಕರೇ, ಪ್ರತಿಯೊಬ್ಬರ ನಿರ್ಲಕ್ಷ್ಯ, ಪ್ರತಿಯೊಬ್ಬ ಅಧಿಕಾರಿಯ ನಿರ್ಲಕ್ಷ್ಯ, ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ನಿರ್ಲಕ್ಷ್ಯ. ಆ ಜನರಿಂದ ಓಟ್ ತಗೊಂತೀರ ಸರ್, ಆ ಒಂದು ಜನರ ಸಮಸ್ಯೆ ಬಗೆಹರಿಸಕ್ಕೆ ಮುಂದಾಗಲ್ವಾ? ಅಲ್ಲ ಸರ್, 1,50,000,000 ಎಸ್ಟಿಮೇಟ್ ಆಗಿದೆ, ತುಕ್ಕಿಲ್ಲ ಅಂತ ಹೇಳ್ತಾರೆ ಅವರಿಗೆ. 1,50,000,000 ಎಸ್ಟಿಮೇಟ್ ಮಾಡಿದ್ದಾರೆ. ಹೆಚ್ಚುವರಿ ಸಚಿವ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ, ಇದು ಖರ್ಚು ಸಿಟಿಗೆ ಖರ್ಚು ಮಾಡಿದ್ರೆ ಹಂಗ ಹಳ್ಳಿಗಳು ಹೆಂಗ್ ಮಾಡ್ಬೇಕು ಅಂತ ಕೇಳ್ತಾರೆ. ಹೌದು ನನ್ಗೆ ಗೊತ್ತು ಸರ್, ವಾರ್ಡ್ ನಂಬರ್ 19 ನನ್ ಗೊತ್ತು. ಸುಮಾರು ಬಗ್ಗೆ ಇದ್ರ ಬಗ್ಗೆ ಹಲವಾರು ಸಲ ಮಾತು ಕೂಡ ಆಡಿದೀನಿ, ಹಲವಾರು ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರ ಗಮನಕ್ಕೂ ಕೂಡ ತಗೊಂಡ್ ಬಂದಿದ್ದೀನಿ. ಪ್ರತಿಯೊಬ್ಬರು ಕೂಡ ಒಂದು ನಿರ್ಲಕ್ಷ್ಯದ ಒಂದು ಮಾತನ್ನ ಆಡ್ತಿದ್ದಾರೆ. ಈ ಬಗ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಸರ್, ಇಷ್ಟೇ ಬಿಟ್ರೆ ಈ ಒಂದು ಸಮಸ್ಯೆ ಬಗೆಹರಿಯಲ್ಲ. ಅಗೇನ್ 30 ವರ್ಷ ಆಯ್ತು, ಮುಂದೆ 10 ವರ್ಷ ಆದ್ರೂ ಕೂಡ ಈ ಸಮಸ್ಯೆ ಇದೇ ರೀತಿ ಹೋಗುತ್ತೆ. ಸರ್ ಏನಪ್ಪಾ ಅಂದ್ರೆ ಇಲ್ಲ ಸರ್, ಅವ್ರಿಗೆ ಇನ್ನ 20 ಇಯರ್ಸ್ ಟೈಮ್ ಕೊಡ್ತೀನಿ ಅವ್ರಿಗೆ. ಇನ್ನ ಬಂದು ಆರಾಮಾಗಿ ಇನ್ನೊಂದ್ 2-3 ಸತಿ ಗೆದ್ದಿ ಆಮೇಲೆ ಬಂದ್ಮ್ಯಾಗ ನೋಡಲ್ಲ ಸರ್. ಪರಿಸ್ಥಿತಿ ಯೂಸ್ ಮಾಡಿ ಬಂದಿದೆ ನನಗೆ. ನೀವು ಕರೆ ಮಾಡಿದ್ದಕ್ಕೆ ಸಿಕ್ತಲ್ಲ ಪಾಪ, ಅವ್ರಿಗೆ ಟೈಮ್ ಸಿಕ್ತಲ್ಲ, ಏರ ಬಂದ್ ನೋಡಿ ಮಾಡಿ ವರ್ಕ್ ಮಾಡ್ಬೇಕಂತ ಅವ್ರ ಮೈಂಡ್ ಅಲ್ಲಿ ನಾಲೆಜ್ ಬರ್ತಾ ಇಲ್ಲ. ಓಕೆ ಸರ್, ಅವ್ರ ಗಮನ ಸರ್ ಅವ್ರ ಗಮನಕ್ಕಂತೂ ತಗೊಂಡ್ ಬಂದಾಯ್ತು. ಇವಾಗ ನೀವು ಮಾತಾಡಿರುವಂತಹ ನಮ್ಮ ಕನ್ವರ್ಷನ್ ನ ಅವರ ಮುಂದೆ ತಗೊಂಡ್ ಹೋಗಿ ಇಡ್ತೀನಿ. ಅದು ನೋಡಿದ್ಮೇಲೆ ಅದು ನಿಮ್ಮ ಸಮಸ್ಯೆ ಅವ್ರು ಅರ್ತ್ಕೊಂಡು ಸಮಸ್ಯೆ ಬಗೆಹರಿಸ್ತಾರ ಅಂತ ನೋಡೋಣ. ಅದಕ್ ಬಿಟ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ. ಸಂಪೂರ್ಣವಾಗಿ ನಿರ್ಲಕ್ಷ್ಯ ಸರ್, 0% ನಿರ್ಲಕ್ಷ್ಯ ಸರ್. ಇವ್ರು ಹೇಳ್ತಾರೆ, ಸಿಎಂ ಸರ್ ಹೇಳ್ತಾರೆ ನಮಗ್ ದುಡ್ಡು ಕೊರತೆ ಇಲ್ಲ ಅಂತ ಹೇಳ್ತಾರೆ, ಇವ್ರು ಹೇಳ್ತಾರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಒಂದು ಡೆವಲಪ್ಮೆಂಟ್ ಆಗ್ತಿದೆ, ನಿಮ್ಮ ಒಂದು ಬಡಾವಣೆನೆ ಯಾಕೋ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ. ಸರ್ ಈ ಬಗ್ಗೆ ಏನಾದ್ರು ಮಾಡೋಣ, ನಾವು ಕೂಡ ಮಾತಾಡ್ತೀವಿ, ನೀವು ಕೂಡ ನಿಮ್ಮ ಕೆಲಸದಲ್ಲಿ ಮುಂದಿರಿ, ನಾವು ಕೂಡ ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀವಿ. ಯಾಕೆ ಈ ರೀತಿ ಮಾಡ್ತಿದ್ದಾರೆ, ನಿಮ್ಮ ಮೇಲಿನ ಒಂದು ಭರವಸೆ, ಜನರಿಂದ ನೀವು ಒಂದು ಭರವಸೆ ಕಳ್ಕೊತಾ ಇದ್ರ, ಈ ರೀತಿ ಯಾಕೆ ಮಾಡ್ತಿರ್ತೀರ ಅಂತ ನಾವು ಕೂಡ ಅವ್ರಿಗೆ ಕೇಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಓಕೆ ವೀಕ್ಷಕರೇ, ನಾನು ಅಗೇನ್ ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತೀನಿ, ಈ ಸಮಸ್ಯೆ ಹಲವಾರು ಈ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ನಾವು ಮಾತಾಡಾಯ್ತು. ಈ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಈ ಬಡಾವಣೆಯ ಜನತೆ, ಈ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಹಲವಾರು 10 ಹಲವು ಬಾರಿ ಮನವಿ ಪತ್ರನ ಕೊಟ್ಟಿದ್ದಾರೆ. ಯಾಕೆ ಹೇಳ್ತೀನಿಯಪ್ಪ ಅಂದ್ರೆ, ಇವರು ಕೊಟ್ಟಿರುವಂತಹ ಎಲ್ಲಾ ಮನವಿ ಪತ್ರಗಳ ಒಂದು ಕಾಪಿ ನಮ್ಮ ಹತ್ರ ಇದೆ. ಅದಕ್ಕೆ ಮಾತಾಡ್ತೀನಿ, ಸುಮ್ಸುಮ್ನೆ ಮಾತಾಡಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾಪಿ ಮೇಲೂ ಕೂಡ ಪ್ರತಿಯೊಬ್ಬ ಅಧಿಕಾರಿಯ ಒಂದು ಸೀಲ್ ಇದೆ, ಒಂದು ಸಿಗ್ನೇಚರ್ ಇದೆ. ಸೀಲ್ ಸಿಗ್ನೇಚರ್ ಹಾಕ್ಬಿಟ್ಟು ಒಂದು ರಿಸೀವ್ಡ್ ಕಾಪಿನೇ ಕೊಟ್ಟಿರ್ತಾರಲ್ಲ, ಆ ಎಲ್ಲಾ ಮನವಿ ಪತ್ರಗಳನ್ನ ನೋಡಿ ನೋಡಾಗಿದೆ ಆಲ್ರೆಡಿ. ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಸಮಸ್ಯೆ ಬಗೆಹರಿಸ್ತಲ್ಲ. ಇನ್ನೊಂದು ಹೇಳ್ತೀನಿ, ನಿನ್ನ ಸಂಬಂಧಪಟ್ಟರು ಟಿವಿ ನೋಡ್ತಿದ್ದಾರೆ, ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಬಡಾವಣೆಯ ಜನತೆ ಏನ್ ಹೇಳ್ತಿದ್ದಾರೆ ಅವ್ರ ತಲೆಯಲ್ಲಿ ಇವಾಗ ಏನಿದೆ ಅಂದ್ರೆ, ಎಲ್ಲಾ ಡೆವಲಪ್ಮೆಂಟ್ ಆಗ್ತಿದೆ, ನಮ್ಮ ಬಡಾವಣೆ ಡೆವಲಪ್ಮೆಂಟ್ ಆಗ್ತಿಲ್ಲ, ಸೇಡಿನ ಭಾವನೆ ಇದೆ. ಸೊ ಈ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಇದೆ. ಸೊ ಇವಾಗ ಅವ್ರ ಪ್ರಕಾರ ಏನು ಸರ್, ಎಲ್ಲರಿಗೂ ಕಾಣೋ ಪ್ರಕಾರನೇ. ಸೊ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಭರವಸೆನ ನೀವು ಕಳ್ಕೊತಾ ಇದ್ದೀರಾ. ಆ ಬಡಾವಣೆಯ ಒಂದು ಡೆವಲಪ್ಮೆಂಟ್ ಕುಂಠಿತ ಆಗ್ತಿದೆ, ಅದ್ರ ಜೊತೆಗೆ ನಿಮ್ಮ ಭರವಸೆ ಕೂಡ ಸಂಪೂರ್ಣವಾಗಿ ಹೋಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗಷ್ಟೇ ಅಲ್ಲ, ಚುನಾಯಿತ ಪ್ರತಿನಿಧಿಗಳಿಗೂ ಹೇಳಕ್ ಇಷ್ಟಪಡ್ತೀನಿ. ಅಗೇನ್ ಏನೇ ಆದ್ರೂ ಕೂಡ 5 ವರ್ಷ ಆದ್ಮೇಲೆ ಅವ್ರ ಹತ್ರನೇ ಹೋಗ್ಬೇಕು ಜನರು ಸರ್. ಅವರು ಇವತ್ತು ನೀವು ಇರ್ತೀರ, ನಾಳೆ ಚೇಂಜ್ ಆಗ್ತೀರಾ, ಬಟ್ ಅಲ್ಲಿನ ಜನ ಅವರು ಅಲ್ಲೇ ಇರಬೇಕಾಗಿರೋರು. ನೀವು ಏನಾದ್ರೂ ನಾಳೆ ಅವ್ರ ಹತ್ರ ವೋಟ್ ಕೇಳಕ್ ಹೋದ್ರೆ ಅವರ ಪ್ರತಿಕ್ರಿಯೆ ಏನಾಗಬಹುದು ಅನ್ನೋದನ್ನ ಜಸ್ಟ್ ಥಿಂಕ್ ಮಾಡಿ. ಅವರು ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿಕೊಡಿ, ಏನೋ ಒಂದು ಕೊಡಿ ಅಂತ ಕೇಳ್ತಿಲ್ಲ. ಒಂದು ರಸ್ತೆ ವ್ಯವಸ್ಥೆ ಕೇಳ್ತಿದ್ರೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಅಲ್ಲಿ ಇರೋ ವ್ಯವಸ್ಥೆಗಳನ್ನ ಒಂದು ದುರಸ್ತಿ ಮಾಡಿಸಿ ಸರ್ ಅಂತ ಕೇಳ್ತಿದ್ದಾರೆ. ಅದರಲ್ಲಿ ಅವ್ರದ್ದೇನು ತಪ್ಪು ಸರ್? 30 ವರ್ಷದಿಂದ ಅದೇ ಒಂದು ಹಾಳು ಕೊಂಪೆಯಲ್ಲೇ ಇದ್ದಾರೆ, ಅದೇ ಒಂದು ರಸ್ತೆಯಲ್ಲೇ ಇದ್ದಾರೆ. ಆ ರಸ್ತೆ ಬಗ್ಗೆ ಇಷ್ಟು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಆ ರಸ್ತೆಯಲ್ಲಿ ಆ ಗ್ರಾಮ ಅಲ್ಲಿನ ಒಂದು ಬಡಾವಣೆ ಜನರು ಕರೆ ಮಾಡಿ ಹೇಳಿದಾಗ ನಮ್ಮ ವರದಿಗಾರರು ಯಾವ ರೀತಿ ಆ ರಸ್ತೆಯಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ನ ತಗೊಂಡು ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತು. ಮಳೆ ಬಂದ್ರೆ ಅಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಇಷ್ಟು ಮಾತಾಡಿದ್ದೀನಿ, ಈ ಬಗ್ಗೆ ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟವ್ರ ಗಮನಕ್ಕೂ ತಗೊಂಡು ಬಂದಿದ್ದೀನಿ.
ಅವ್ರದ್ದು ಇವ್ರದ್ದು ಅಂತ ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು. ಹೆಸರು ಹೇಳಕ್ಕೂ ಏನು ಸರ್, ಯಾರು ಸಂಬಂಧಪಟ್ಟರೆ ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತು. ಸೊ ಸಂಬಂಧಪಟ್ಟರು ಟಿವಿ ನೋಡ್ತಿದ್ರೆ ಅಗೇನ್ ಇನ್ನೊಂದ್ಸಲ ಹೇಳ್ತೀನಿ ಸರ್, ಈ ನಿರ್ಲಕ್ಷ್ಯ 30 ವರ್ಷಗಳಿಂದ ಬರ್ತಿರೋ ಒಂದು ನಿರ್ಲಕ್ಷ್ಯ ಆ ಜನರಲ್ಲಿ, ಆ ಜನರ ಮೇಲೆ ಒಂದು ಬ್ಯಾಡ್, ಒಂದು ನೀವೇ ಒಂದು ಬ್ಯಾಡ್ ಇಮೇಜ್ನ ಕ್ರಿಯೇಟ್ ಮಾಡ್ಕೋತಿದ್ರ, ಇದು ಅಷ್ಟರ ಮಟ್ಟಿಗೆ ಒಳ್ಳೇದಲ್ಲ ನಿಮಗೆ. ಸೊ ಏನ್ ಮಾಡಿದ್ರು ಕೂಡ ಆ ಬಡಾವಣೆ ಜನತು, ಆ ಬಡಾವಣೆ ಜನತೆ ಇಂಪಾರ್ಟೆಂಟ್. ಒಬ್ಬ ಚುನಾಯಿತ ಪ್ರತಿನಿಧಿ ಅಂದ್ರೆ ಆ ಬಡಾವಣೆಗೆ ಬಿಟ್ಟು ಎಲೆಕ್ಷನ್ ಮಾಡ್ತೀರಾ? ಆ ಬಡಾವಣೆಯಲ್ಲಿ ಹಲವಾರು ಜನರಿದ್ದಾರೆ, ಓಟ್ ಕೇಳಕ್ ಹೋಗೇಬೇಕು. ಎಲೆಕ್ಷನ್ ಕೂಡ ಹತ್ರ ಬಂತು, ಕೆಲಸ ಮಾಡಿ ಸರ್. ಸರ್ಕಾರದ ವತಿಯಿಂದ ಡೆವಲಪ್ಮೆಂಟ್ಸ್ಗೆ ಏನೆಲ್ಲ ಬಜೆಟ್ ಇದನ್ನು, ಈ ಬಜೆಟ್ ಇಲ್ಲ ಅಂದ್ರೆ ಯಾವ ಕಡೆಯಿಂದ ಬಜೆಟ್ ಸಿಗುತ್ತೆ, ಯಾವ ಕಡೆಯಿಂದ ಬಜೆಟ್ ಸಿಗುತ್ತೆ ಅದನ್ನು ತಗೊಂಡ್ಬಿಟ್ಟು ಒಂದು ಈ ಒಂದು ಸಮಸ್ಯೆನ ಬಗೆಹರಿಸಕ್ಕೆ ಮುಂದಾಗಿ. ಸಂಪೂರ್ಣವಾಗಿ ಬಗೆಹರಿದಿಲ್ಲ, ಸಂಪೂರ್ಣವಾಗಿ ಬಗೆಹರಿದಿಲ್ಲ ಅಂದ್ರೆ ಬಿಟ್ಟಾಕಿ, ಟೈಮ್ ತಗೊಳ್ಳಿ ಸರ್. ಅವರೇನು ಇವತ್ತಿನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿಲ್ಲ ನಿಮಗೆ. ವಾರ್ಡ್ ನಂಬರ್ 19 ಅವ್ರೇನಂದ್ರು ಕಾಲ್ ಮಾಡಿಬಿಟ್ಟು, ಸರ್ ಇವತ್ತಿಂದ ಇವತ್ತೇ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ, ಇವತ್ತೇ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ತಿಲ್ಲ, ಒಂದು ತಾತ್ಕಾಲಿಕವಾಗಿ ಒಂದು ಪರಿಹಾರನ ಅವ್ರಿಗೆ ಮಾಡಿಕೊಡಿ, ಆಮೇಲೆ ಬಜೆಟ್ ಬಂದ್ಮೇಲೆ ಅದನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಿ ಅವ್ರಿಗೆ ಮಾಡಿಕೊಡಿ. ನಾನು ಹೇಳೋದೇನಪ್ಪ ಅಂದ್ರೆ, ಒಂದು ತಾತ್ಕಾಲಿಕ ಇವಾಗ ಹೋಗಿ ಪ್ರೆಸೆಂಟ್ ಆಗಿ ಏನು ಮೇಜರ್ ಮೇಜರ್ ಒಂದು ಪ್ರಾಬ್ಲಮ್ಸ್ ಇದೆಯೋ ಅದನ್ನ ತಾತ್ಕಾಲಿಕವಾಗಿ ಒಂದು ಪರಿಹಾರ ಕೊಡಿ ಅವ್ರಿಗೆ. ಅಗೇನ್ ನೀವು ಬಜೆಟ್ ಬಂದ್ಮೇಲೆ ಅದನ್ನ ಒಂದು ಪರ್ಮನೆಂಟ್ ಆಗಿ ಒಂದು ಬಡಾವಣೆಗೆ ಒಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ಮಾತ್ರಲ್ಲ, ಸಂಬಂಧಪಟ್ಟವರಿಗೆ ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ, ಒಂದು ಭರವಸೆನ ಕಳ್ಕೊತಾ ಇದ್ರ, ಇದರಿಂದ ನಿಮ್ಗೆ ತುಂಬಾ ಒಂದು ನಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟ್ ಆಗಿ. ಅದಕ್ಕೆ ಬಿಟ್ರೆ ಮತ್ತೇನು ಹೇಳಕ್ ಇಷ್ಟಪಡಲ್ಲ. ಸೊ ಸರ್, ವಾರ್ಡ್ ನಂಬರ್ 19 ಜನತೆ ಹೇಳಕ್ ಇಷ್ಟಪಡ್ತೀನಿ, ನೀವು ಹೇಳಿದ್ರಿ ಯಾರಿಗೂ ಕೂಡ ಒಂದು ಶೇಮ್ ಆಗ್ಬೇಕು ಸರ್ ಅಂತ ಹೇಳಿದ್ರಿ. ಸೊ ಅದು ನಿಜ, ಶೇಮ್ ಆಗ್ಬೇಕಾಗುತ್ತೆ. ಸೊ ಒಂದು ಅವ್ರ ಕೆಲಸದಲ್ಲಿ ಒಂದು ನಿರ್ಲಕ್ಷ್ಯ ತೋರ್ತಿದ್ದಾರೆ, ತಮ್ಮ ಕೆಲಸದಲ್ಲಿ ಒಂದು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಸೊ ಅದಕ್ಕೆ ಮತ್ತೇನು ಮಾಡೋಕ್ಕಿಲ್ಲ. ಸೊ ನಾನು ಕೂಡ ಸರ್ ನಿಮ್ಮ ಅವೇ ಹೇಳಿದಾಗೆ ಇನ್ನೊಂದ್ಸಲ ಅವ್ರಿಗೆ ಹೋಗ್ಬಿಟ್ಟು ಈ ಬಗ್ಗೆ ಗಮನಕ್ಕೆ ತೊಗೊಂಡು ಬರ್ತೀನಿ, ಅಲ್ಲಿನ ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಡೈರೆಕ್ಟ್ ಆಗಿ ಅವರಿಗೆ ಹೇಳ್ತೀನಿ. ಇಷ್ಟಾಗಿಯೂ ಕೂಡ ಅವರು ಮುಂದೆ ಏನು ಒಂದು ಕ್ರಮ ಕೈಗೊಳ್ತಾರೆ, ಏನು ಒಂದು ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋದನ್ನ ನೋಡೋಣ. ಅದೇ ರೀತಿ ನೀವು ಕೂಡ ನಿಮ್ಮ ಒಂದು ಕೆಲಸನ ಮುಂದುವರಿಸಿ, ನೀವು ಕೂಡ ಇದಕ್ಕೆ ಸಂಬಂಧಪಟ್ಟವರಿಗೆ ಅಗೇನ್ ಮಾತಾಡ್ಬಿಟ್ಟು ಒಂದು ಸಮಸ್ಯೆನ ಬಗೆಹರಿಸಕ್ಕೆ ಹೇಳಿ. ಸೊ ಮುಂದೆ ಏನಾಗುತ್ತೋ ನೋಡೋಣ, ಕಾದು ನೋಡೋಣ. ಸೊ ಓಕೆ, ಶಿವನಗೌಡ ನಾಯಕ್ ಶಾಸಕರಿಗೆ ಕರೆ ಮಾಡೋಣ ಆದಷ್ಟು ಬೇಗ. ಸೊ ಒಂದು ಸಮಯದ ಅಭಾವ ಇರುತ್ತೆ, ಶಿವನಗೌಡ ನಾಯಕ್ ಅವರಿಗೂ ಕೂಡ ಕರೆ ಮಾಡಿಬಿಟ್ಟು ಆದಷ್ಟು ಬೇಗ ನಾವು ಮಾತಾಡೋಣ, ಕರೆ ಮಾಡೋಣ. ಸೊ ದೇವದುರ್ಗ ಕ್ಷೇತ್ರದ ಶಾಸಕರು ನಿತಿನ್ ಅವರೇ, ಇಷ್ಟೆಲ್ಲ ಸಮಸ್ಯೆ ಇದ್ರು ಕ್ಷೇತ್ರದ ಶಾಸಕರು ಇರ್ತಾರೆ, ಅವ್ರ ಗ್ರಾಮ ಒಂದು ಕ್ಷೇತ್ರದ ಶಾಸಕ ಇದ್ರೆ ಒಂದು ಗ್ರಾಮದಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇರ್ತದೆ ಅವರಿಗೆ ಅವರೇ ಹೊಣೆಗಾರಿಕೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅವ್ರ ಹೊಣೆಗಾರಿಕೆ, ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆಗಾರಿಕೆ. ಇಷ್ಟೆಲ್ಲ ಸಮಸ್ಯೆ ಇದ್ರು ಯಾಕೆ ಮುಂದೆ ಬಂದು ಒಂದು ಕೆಲಸ ಮಾಡಕ್ಕೆ ಮುಂದಾಗ್ತಾ ಇಲ್ಲ? ಇದ್ದ ಒಂದು ಬಸ್ ಸ್ಟಾಪ್ ಅನ್ನು ರಿಪೇರಿ ಮಾಡಿ ನಡೆಸೋಕೆ ಆಗ್ತಾ ಇಲ್ಲ, ಒಂದು ಶೌಚಾಲಯ ರಿಪೇರಿ ಮಾಡಿ ಟೆಂಡರ್ ಬೇರೆಯವರಿಗೆ ಟೆಂಡರ್ ಕೊಟ್ಬಿಟ್ಟು ನಡೆಸೋಕೆ ಆಗ್ತಾ ಇಲ್ಲ, ಜನರಿಗೆ ಕುಡಕ್ ನೀರು ಕೊಡೋಕಾಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರು ಅಧಿಕಾರದಲ್ಲಿ ಇದ್ರು ಏನ್ ಪ್ರಯೋಜನ ಇವರು ನಿತಿನ್ ಅವರೇ? ಸೊ ಏನಪ್ಪ ಅಂದ್ರೆ, ಒಂದು ಶಾಸಕರಂದ್ರೆ ತುಂಬಾ ಒಂದು ಡೆವಲಪ್ಮೆಂಟ್ಸ್ ಅಂದ್ರೆ ತುಂಬಾ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ, ಜವಾಬ್ದಾರಿ ಇರುತ್ತೆ, ತುಂಬಾ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಬಟ್ ಆ ಜವಾಬ್ದಾರಿನ 5 ವರ್ಷಗಳವರೆಗೂ ಅವರು ಮಾಡಿಲ್ಲ ಒಂದು ಕೆಲಸ ಅಂದ್ರೆ ಅದು ಒಂದು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರ ಹತ್ರ ಇರುವಂತಹ ಒಂದು ಸಮಸ್ಯೆ, ಅವ್ರ ಹತ್ರ ಇರುವಂತಹ ಒಂದು ಟೈಮ್ ಪೀರಿಯಡ್ 5 ವರ್ಷ. ಸೊ 5 ವರ್ಷದ ಒಳಗೆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವರು ಸಮಸ್ಯೆನ ಬಗೆಹರಿಸಬಹುದು, ಬಟ್ ಬಗೆಹರಿಸಿಲ್ಲ. ಸೊ ಓಕೆ ವೀಕ್ಷಕರೇ, ಶಿವನಗೌಡ ನಾಯಕ್ ಶಾಸಕರು ಕೂಡ ಕರೆ ಕನೆಕ್ಟ್ ಆಗ್ತಿಲ್ಲ. ನಾಳಿನ ಸಂಚಿಕೆಯಲ್ಲಿ ಈ ಬಸ್ ಸ್ಟ್ಯಾಂಡ್ಗೆ ಸಂಬಂಧಪಟ್ಟಾಗೆ ಅಲ್ಲಿನ ಶಾಸಕರಿಗೆ ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮತ್ತೆ ಡಿಪೋ ಮ್ಯಾನೇಜರ್ಗೆ ಈ 3 ಜನಕ್ಕೂ ಮಾತಾಡ್ಬಿಟ್ಟು ಈ 3 ಜನ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾನು ನಾಳಿನ ಸಂಚಿಕೆಯಲ್ಲಿ ನಿಮ್ಗೆ ತೋರಿಸ್ತೀನಿ. ಯಾಕಪ್ಪ ಅಂದ್ರೆ ಫೋನ್ ಕನೆಕ್ಟ್ ಆಗ್ತಿಲ್ಲ. ಸೊ ಪ್ರತಿ ಸಲ ಹೇಳ್ತೀನಿ, ಈ ಸಲ ಕೂಡ ಹೇಳ್ತೀನಿ, ಫೋನ್ ಕನೆಕ್ಟ್ ಆಗ್ತಿಲ್ಲ. ನಮ್ಮ ಕಾರ್ಯಕ್ರಮದವರು ವರದಿ ಮಾಡಿದ್ಮೇಲೆ ಫೋನ್ ಕನೆಕ್ಟ್ ಆಗಲ್ವೋ ಅಥವಾ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಫೋನ್ ಕನೆಕ್ಟೇ ಆಗೋದಿಲ್ಲವೋ, ಯಾರು ಕಾಲ್ ಮಾಡಿದ್ರು ಕೂಡ ನನಗೆ ಗೊತ್ತಿಲ್ಲ, ಅವ್ರು ಯಾರಿಗೂ ಸಿಗೋದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತು ನಮಗೆ ಕರೆಯಲ್ಲಿ ಸಿಕ್ಕಿಲ್ಲ. ಕರೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ನಮ್ಮ ವರದಿಗಾರರು ಅಲ್ಲೇ ಇರ್ತಾರೆ, ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಬೈಟ್ ತಗೊಂಡ್ ಬರ್ತಾರೆ ಇವತ್ತು ಕರೆ ಮಾಡಾದ್ರು ಮಾತಾಡ್ತೀವಿ. ಏನಾದ್ರು ಮಾತಾಡ್ಬಿಟ್ಟು ಈ ಒಂದು ಸಮಸ್ಯೆಯ ಅವರ ಒಂದು ಉತ್ತರನ, ಆ ಒಂದು ಸಮಸ್ಯೆ ಯಾವಾಗ ಬಗೆಹರಿಸ್ತಾರೆ ಅನ್ನೋದನ್ನ ಅವ್ರಿಗೆ ಕೇಳ್ಬಿಟ್ಟು ನಾನು ಮುಂದಿನ ಸಂಚಿಕೆಗಳಲ್ಲಿ ಅವ್ರು ಏನಂದ್ರು ಅನ್ನೋದನ್ನ ಅವ್ರ ಉತ್ತರ ನಾನು ನಿಮ್ಗೆ ತೋರಿಸ್ತೀನಿ. ಅಗೇನ್ ಕೊನೆಯದಾಗಿ ಹೇಳ್ತೀನಿ, ನಾನು ಯಾವುದೇ ಒಬ್ಬ ಅಧಿಕಾರಿನ ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ. ಸೊ ಬಟ್ ಮಾತಾಡ್ತಿದ್ದೀನಿ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಯಾರ ಕೆಲಸ ಮಾಡ್ತಿಲ್ವೋ ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಎಷ್ಟೋ ಜನ ಅಧಿಕಾರಿಗಳು, ಎಷ್ಟೋ ಜನ ಚುನಾಯಿತ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಉತ್ತಮ ರೀತಿಯ ಒಂದು ಕೆಲಸನ ಮಾಡೋರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡಲ್ಲ, ಅವ್ರಿಗೂ ನನಗೆ ಸಂಬಂಧ ಇಲ್ಲ. ಸೊ ಯಾರು ಕೆಲಸ ಮಾಡ್ತಿಲ್ವೋ ಪ್ರತಿಯೊಬ್ಬರ ಬಗ್ಗೆನು ಕೂಡ ನಾನು ಮಾತಾಡ್ತೇನೆ. ನೀವು ತಿಳ್ಕೊಬಹುದು, ಏನಪ್ಪ ಸರ್ ಇವ್ರು ಏನಪ್ಪ ಇವ್ರು ಹೀಗೆ ಕೂತ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು, ಹೌದು ನೀವು ಕೆಲಸ ಮಾಡಲ್ಲ ನಾವು ಮಾತಾಡ್ತೀವಿ ಅಷ್ಟೇ, ಅದಕ್ಕೆ ಬಿಟ್ರೆ ಮತ್ತೇನಿಲ್ಲ. ನೀವು ನಾವು ಏನ್ ಫ್ರೆಂಡ್ಸ್ ಅಲ್ಲ, ರಿಲೇಟಿವ್ಸ್ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಫ್ರೆಂಡ್ಸ್ ಅಲ್ಲ. ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಯೊಬ್ಬರ ಬಗ್ಗೆ ಕೂಡ ಮಾತಾಡ್ತೀವಿ,
ನಾವು ಇಲ್ಲಿವರೆಗೂ ಕೆಳಗಡೆ ಹಿಂದ ಇಟ್ಕೊಂಡ್ಬಿಟ್ಟು ಮೇಲ್ ಅಧಿಕಾರಿಯವರಿಗೆ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ವಿ. ಯಾಕೆ ಮಾತಾಡ್ತೀವಿ? ನಿಮ್ಮ ಒಂದು ನಿರ್ಲಕ್ಷ್ಯ ಇದೆ, ಜನರು ಪ್ರಶ್ನೆ ಮಾಡ್ತಿದ್ದಾರೆ, ಜನರು ಏನ್ ಪ್ರಶ್ನೆ ಮಾಡ್ತಾರೋ ಆ ಪ್ರಶ್ನೆಯನ್ನು ನಾವು ಎಲ್ಲರ ಮುಂದೆ ಇಡ್ತಿದ್ದೀವಿ ಅಷ್ಟೇ. 10 ಜನರ ಒಂದು ಸಮಸ್ಯೆ, ಒಂದು ಗ್ರಾಮದ ಒಂದು ಸಮಸ್ಯೆನ ಕರ್ನಾಟಕ ರಾಜ್ಯದ ಎಲ್ಲಾ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸುವಂತಹ ಕೆಲಸನ ನಾವು ಮಾಡ್ತಿದ್ವಿ ಅಷ್ಟೇ. ಅದಕ್ಕೆ ಬಿಟ್ರೆ ಮತ್ತೇನಿಲ್ಲ. ಅಗೇನ್ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ನಿರ್ಲಕ್ಷ್ಯ ವಹಿಸುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ಈ ರೀತಿಯ ನಿರ್ಲಕ್ಷ್ಯ ವಹಿಸೋದನ್ನ ಬಿಟ್ಟು ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಮುಂದಾಗಿ. ಮೊದಲಿನ ತರ ಇಲ್ಲ ಸರ್, ಎಲೆಕ್ಷನ್ ಬಂತು ಮತ್ತೆ ಎಲೆಕ್ಷನ್ ಅಲ್ಲಿ ಎಷ್ಟೋ ಒಂದು ದುಡ್ಡು ಕೊಟ್ಟೆ ಎಲೆಕ್ಷನ್ ಗೆದ್ದೆ ಅವೆಲ್ಲ ಆಗಲ್ಲ. ಜನ ಇವಾಗ ಅರ್ಥಕೊಂಡಿದ್ದಾರೆ ಸರ್, ಯಾವುದೇ ರೀತಿಯ ನಿಮ್ಮ ಆಮಿಷಗಳಿಗೆ ಅವ್ರು ಒಳಗಾಗಲ್ಲ. ಅವ್ರಿಗೆ ಹೇಳಿರ್ತಾರೆ, ಜನ ನಿಮ್ಮ ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗಲ್ಲ. ಅವ್ರಿಗೆ ಗೊತ್ತು ಯಾವ ನಾಯಕ ಉತ್ತಮವಾಗಿ ಕೆಲಸ ಮಾಡಬಲ್ಲ, ಯಾರು ಇಷ್ಟು ದಿನ ಇದ್ದುಬಿಟ್ಟು ಕೆಲಸ ಮಾಡದೆ ಒಂದು ಕಾಲಹರಣ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ನಾನು ಜನರಿಗೆ ಕೂಡ ಹೇಳಕ್ ಇಷ್ಟಪಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಒಂದ್ಸಲ ನೀವು ಮಿಸ್ಟೇಕ್ ಮಾಡಿದ್ರೆ ಆ ಒಂದು ಮಿಸ್ಟೇಕ್ 5 ವರ್ಷದವರೆಗೂ ಒಂದು ಚೇಂಜ್ ಮಾಡಕ್ಕಾಗಲ್ಲ. ನೀವೇ ಅನುಭವಿಸ್ಬೇಕು ಆ ಕಷ್ಟನ. ಇವಾಗ ನೀವು ಎಚ್ಚೆತ್ತುಕೊಂಡು ಅಗೇನ್ ಹೇಳ್ತೀನಿ, ಸೊ ಪ್ರತಿಯೊಬ್ಬರು ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವಂತಹ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ಇಷ್ಟು ದಿನ ಕೂಡ ಮಾತಾಡ್ಕೊಂಡು ಬಂದಿದ್ದೀನಿ, ಮುಂದೆ ಕೂಡ ಮಾತಾಡ್ತೀನಿ, ಸಮಸ್ಯೆ ಬಗೆಹರಿಯೋರ್ಗೂ ಮಾತಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಮಾತಾಡ್ತೀನಿ, ಅವ್ರ ಕೆಳಮಟ್ಟದವರಾಗಿರ್ಬೋದು ಅಥವಾ ಮೇಲ್ಮಟ್ಟದ ಒಬ್ಬ ಉನ್ನತ ಮಟ್ಟದ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರ್ಬೋದು, ಒಬ್ಬ ಅಧಿಕಾರಿ ಆಗಿರ್ಬೋದು, ಯಾರೇ ಇರ್ಬೋದು, ನನಗೇನ್ ಸಂಬಂಧಪಡಲ್ಲ. ನೀವು ಏನ್ ಪೋಸ್ಟ್ ಇದ್ದೀರೋ, ಏನ್ ಕೆಲಸ ಮಾಡ್ತಿರೋ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಇರುವಂತಹ ಕೆಲಸನ ನೀವು ಯಾವ ಮಟ್ಟಿಗೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಅದೇ ರೀತಿ ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮ SSV TV ಇಲ್ಲಿವರೆಗೂ ಒಂದು ಪ್ರೋತ್ಸಾಹ ನೀಡ್ತಾ ಬಂದಿದೆ, ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಪ್ರೋತ್ಸಾಹ ನೀಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ SSV TV. ನಮಸ್ಕಾರ.